ಕರೆ ಮಾಡಿ ಮಾತನಾಡಿ, ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀವಿ. ಈ ನಾಲ್ಕು ವಧೆಗಳ ಬಗ್ಗೆ, ಸಂಹಾರ ಅಂತ ಕರಿತೀನಿ ನಾನು ಇದನ್ನ, ಎನ್ಕೌಂಟರ್ ಅನ್ನುವಂಥದ್ದು ಬಹಳ ಕಾಮನ್ ವರ್ಡ್ ಆಗಿದೆ, ಸಂಹಾರ ಇದು. ಈ ಸಂಹಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟೈಗರ್ ಅಶೋಕ್ ಕುಮಾರ್ ಅವರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ. ಸರ್ ನಮಸ್ಕಾರ. ಅಶೋಕ್ ಕುಮಾರ್ ಸರ್ ನಮಸ್ತೆ. ನಮಸ್ಕಾರ ಅಜಿತ್ ಅವರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ತಾವೇ ಆಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಐ ಆಮ್ ಫೈನ್. ಸರ್, ಎದುರಿಗೆ ಟಿವಿ ಇದ್ರೆ ಒಂದು ಸಲ ಈ ದೃಶ್ಯಗಳನ್ನ ನೋಡಿ ಸರ್. ಜನ ಅಕ್ಷರಶಃ ಪೊಲೀಸರನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣಿತಾ ಇದ್ದಾರೆ, ಅವರ ಮೇಲೆ ಹೂವಿನ ಸುರಿಮಳೆ ಸುರಿಸ್ತಾ ಇದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ. ನೋಡಿ, ಜನ ಯಾವ ತರದಲ್ಲಿ ನ್ಯಾಯನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಓಪನ್ ಸಾಕ್ಷಿ ಇದು. ಎಸ್, ಈ ಕೋರ್ಟು ಕಚೇರಿ ಡಿಲೇ ಮಾಡೋದ್ರಿಂದ ಎಲ್ಲ ಜನರ ಆಕ್ರೋಶ ಇವತ್ತು ಇವಾಗ ನೋಡುವಾಗ. ಅಲ್ಲ, ಈ ಫ್ರಸ್ಟ್ರೇಷನ್ ನನ್ನ ಪ್ರಕಾರ ಕೇವಲ ಅತ್ಯಾಚಾರ ಮತ್ತು ಕೊಲೆಗಲ್ಲ, ದಿಶಾ ಅತ್ಯಾಚಾರ ಕೊಲೆಗಲ್ಲ, ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಫ್ರಸ್ಟ್ರೇಷನ್ ಇದು. ನಿಜವಾಗ್ಲು ಇದು ನೋಡಿ, ಆ ಪೊಲೀಸ್ನವ್ರನ್ನ ನಿಜವಾಗ್ಲೂ ಅಭಿನಂದಿಸ್ಬೇಕು. ಎಸ್, ಅದರಲ್ಲೂ ಪೊಲೀಸ್ ಕಸ್ಟಡಿಗೆ, ನ್ಯಾಯಾಧೀಶರಿಂದ ಪೊಲೀಸ್ ಕಸ್ಟಡಿಗೆ ತಗೊಂಡು ಎನ್ಕೌಂಟರ್ ಆಗಿರೋದು ನೋಡಿದ್ರೆ ನಮ್ಮ ವ್ಯವಸ್ಥೆ ಎಲ್ಲೂ ಹೋಗಿ ಮುಟ್ಟಿದೆ ಅಂತ ಅನ್ಸ್ತಾ ಇದೆ ನನಗೆ. ಎಷ್ಟು ಧೈರ್ಯವಂತರು ಆ ಪೊಲೀಸ್ನವರು. ನಿಜ ಸರ್, ನಿಜ. ನನಗೆ ಇಂಥದ್ದೇ ಇನ್ನೊಂದು ಎನ್ಕೌಂಟರ್ ನೆನಪಾಗ್ತಾ ಇದೆ, ಪ್ರವೀಣ್ ಶಿಂತ್ರೆ ಬೆಳಗಾವಿಯಲ್ಲಿ ನಡೆದದ್ದು. ಹೌದು ಸರ್. ಯಾವ ಮಟ್ಟಿಗೆ ದಬ್ಬಾಳಿಕೆ ಸರ್? ಕೊಲೆ ಮಾಡಿ ಹೆಣವನ್ನ ಬೈಕ್ ಮೇಲೆ, ಟ್ರಿಪಲ್ ರೈಡಿಂಗ್, ಮಧ್ಯದಲ್ಲಿ ಹೆಣ, ಮುಂದೆ ಇವನು, ಹಿಂದೆ ಇನ್ನೊಬ್ಬ ಇಟ್ಕೊಂಡು ಹೋಗ್ತಾ ಇದ್ರು. ಆತ ನನಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ, ಮಂಗಳೂರಿನಲ್ಲಿ ಅರೆಸ್ಟ್ ಆಗಿ ಅರೆಸ್ಟ್ ತೋರಿಸಿ ಆತನನ್ನ ಬೆಳಗಾವಿ ಕರ್ಕೊಂಡು ಬಂದು ಆತ ಮನೆಯ ಬಾತ್ರೂಮ್ ನಲ್ಲಿ ನಾನು ಗನ್ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಗನ್ ರಿಕವರಿ ಮಾಡೋದಕ್ಕೆ ಹೋದಾಗ ಬಕೆಟ್ ಒಳಗಿದ್ದಂತ ಗನ್ ತಗೊಂಡು ಶೂಟ್ ಮಾಡಕ್ ಬಂದ ಅಂತ ಹೇಳಿ ಎನ್ಕೌಂಟರ್ ಮಾಡುದು. ಹೌದು ನೋಡಿ, ಇವತ್ತು ಪೇಪರ್ ಹೆಡ್ಲೈನ್ಸ್ ಅಲ್ಲಿದೆ, ಒಂದು ಮಹಿಳೆನ ಅತ್ಯಾಚಾರ ಮಾಡಿದ್ದಾರೆ ಡಿಸೆಂಬರ್ ನಲ್ಲಿ, ಕಲ್ಕಟ್ಟಾ ಅಂತ ಕಾಣುತ್ತೆ, ವೆಸ್ಟ್ ಬೆಂಗಾಲ್ ಅಂತ ಕಾಣುತ್ತೆ. ಆಕೆ ಇವತ್ತು ಎರಡು ಮೂರು ದಿವಸದಿಂದ ಕೋರ್ಟ್ಗೆ ಹೋಗ್ತಾ ಇದ್ದಾಗ ಬೆಂಕಿ ಹಾಕಿದ್ದಾರೆ. ಎಸ್, ಅಂತ ಅತ್ಯಾಚಾರಿಗಳಿಗೆ ಇಂಥ ಶಿಕ್ಷೆ ಅಲ್ಲದೆ ಇನ್ಯಾವ ಶಿಕ್ಷೆ ಇದೆ ಹೇಳಿ ನೋಡೋಣ. ಈಗ ನಿರ್ಭಯ ಕೇಸ್ ನಲ್ಲಿ ಇರೋವ್ರನ್ನ ಇನ್ನೂ ನೇಣ ಹಾಕಿಲ್ಲ ಅಂದ್ರೇನೆ ಇದು ಬಹಳ ದೊಡ್ಡ ಅವಮಾನ ನಮ್ಮ ನ್ಯಾಯಾಲಯಕ್ಕೆ ಅಂತ. ಏಳು ವರ್ಷ ಆಯ್ತು. ಹೌದು. ಅದರ ಜೊತೆಗೆ ಸರ್ ತಮ್ಮ ಮಗಳ ಮೇಲೆ ನಡೆದಂತ ಅತ್ಯಾಚಾರ ಮತ್ತು ಕೊಲೆಗೆ ನ್ಯಾಯ ಪಡೆಯೋದಕ್ಕೆ ಆ ಹೆಣ್ಣು ಮಕ್ಕಳ ತಂದೆ ತಾಯಿ ಕೋರ್ಟ್ಗೆ ಓಡಾಡೋದನ್ನ ನೋಡೋದಕ್ಕಾಗೋದಿಲ್ಲ. ಅಶೋಕ್ ಕುಮಾರ್ ಸರ್, ಹೌದು, ಚಪ್ಪಲಿ ಸಮುದ್ರ ಹೋಗ್ತವೆ ಸರ್ ಅವ್ರದ್ದು ಕೋರ್ಟ್ಗೆ ಓಡಾಡಿ. ನಿಜ. ನಾನು ಇನ್ನೊಂದು ನೋಡಿದೆ ಅಜಿತ್ ಅವರೇ, ಆ ನಿರ್ಭಯ ಕೇಸ್ನಲ್ಲಿ ಇರೋ ಅಪರಾಧಿಗಳನ್ನ ನೇಣಾಕಕ್ಕೆ ನೇಣ ಇರ್ತಾ ಒಬ್ಬ ವ್ಯಕ್ತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜನಾ ಅಂತ ಗೊತ್ತಿಲ್ಲ ನನಗೆ. ಹೌದು, ಹ್ಯಾಂಗ್ಮನ್ಗಳು ಇಲ್ಲ ನಮ್ಮಲ್ಲಿ. ಅದೇ ಅವ್ರಿಗೆ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ರಿಟೈರ್ಡ್ ಆದ್ರೂ ಇನ್ನೂ ರೆಡಿ ಆಗಿದ್ದೀನಿ ಅಂತ ಹೇಳಬೇಕು ನೀವು. ಸರ್ಕಾರ ನನ್ನನ್ನು ಕರೆದ್ರೆ ನಾನು ಹೋಗಿ ಅಷ್ಟು ಜನರು ನೇಣ ಹಾಕ್ತೀನಿ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಅಜಿತ್. ಮತ್ತು ಅದು ಪುಣ್ಯದ ಕೆಲಸ ಅಂದ್ಕೊಳ್ತೀವಿ ನಾವು. ನಿಜ ಪುಣ್ಯದ ಕೆಲಸ, ಅದು ಪುಣ್ಯದ ಕೆಲಸ ಅಂತ ಅಂದ್ಕೊಳ್ಬೇಕು ಸರ್. ನಾಳೆ ದಿನ ಈ ಇಷ್ಟು ಪೊಲೀಸರ ಮೇಲೆ ನ್ಯಾಯಾಂಗ ತನಿಖೆ ಆಗುತ್ತೆ, ಹ್ಯೂಮನ್ ರೈಟ್ಸ್ ಕಮಿಷನರ್ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳುತ್ತೆ, ಇವರೆಲ್ಲರೂ ಹ್ಯೂಮನ್ ರೈಟ್ಸ್ ಗೆ ಅಲದಾಡಬೇಕು, ತಾವು ನಡೆಸಿದ್ದು ನಿಜವಾದ ಎನ್ಕೌಂಟರ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ಹೌದು, ನಾನು ಆಗ್ಲೇ ಅನುಭವಿಸಿದ್ದೀನಿ ಅಜಿತ್, ಇದನ್ನ ಅನುಭವಿಸಿದ್ದೀನಿ, ಅದು ಅನುಭವಿಸಿ ಗೆದ್ದಿದ್ದೀನಿ ನಾನು. ಅಶೋಕ್ ಕುಮಾರ್ ಸರ್, ನನಗೆ ಇದನ್ನ ನೋಡಿದಾಗ ಡಿವೈಎಸ್ಪಿ ಗಣಪತಿ ನೆನಪಾಗ್ತಾರೆ. ನಿಜ, ದುರದೃಷ್ಟವಶಾತ್ ಆತ್ಮಹತ್ಯೆ ಮಾಡಿಕೊಂಡು ತೀರೋದ್ರು. ಹೌದು. ಅವರು ನನ್ನ ಆಫೀಸಿಗೆ ಬಂದು ಕಣ್ಣೀರಿಟ್ಟು ಬಿಟ್ಟಿದ್ರು. ಒಂದು ಎನ್ಕೌಂಟರ್ ಮಾಡಿದ್ದನ್ನ ನಕಲಿ ಅಂತ ಒಂದು ಪತ್ರಿಕೆ ಮತ್ತು ಒಂದು ನ್ಯೂಸ್ ಚಾನೆಲ್ ಹಾಕಿಬಿಟ್ಟಿತ್ತು. ಹೌದು ಸರ್, ನೀವು ನಂಬಲಿಕ್ಕಿಲ್ಲ, ಒಂದು 600-800 ಪೇಜ್ ಡಾಕ್ಯುಮೆಂಟ್ ತಗೊಂಡು ಬಂದಿದ್ರು ಅವರು, ತಾವು ಮಾಡಿದ ಎನ್ಕೌಂಟರ್ ಅಸಲಿ ಅಂತ ಪ್ರೂವ್ ಮಾಡೋದಕ್ಕೆ. ಹೌದು. ಸ್ಪಾಟ್ ಮಹಜರ್ ನಿಂದ ಹಿಡಿದು ಎಲ್ಲಿ ಬೆಳಕಿತ್ತು, ಎಲ್ಲಿ ಕತ್ಲಿತ್ತು, ತಾವ್ ಯಾವ ಕಡೆ ನಿಂತಿದ್ರು, ಪಚ್ಚಿ ಯಾವ ಕಡೆ ಓಡ್ತಾ ಇದ್ದ,
ಎಲ್ಲಿ ಅಟ್ಯಾಕ್ ಮಾಡ್ದ ಪ್ರತಿಯೊಂದನ್ನು ತಗೊಂಡು ಬಂದಿದ್ರು. ಡಿವೈಎಸ್ಪಿ ಗಣಪತಿ ಇದೇ ಆಫೀಸ್ಗೆ. ನಾನು ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಒಂದೇ ಮಾತು ಹೇಳಿದೆ, ನಿಮ್ಮ ಕೈಯಲ್ಲಿ ಎನ್ಕೌಂಟರ್ ಆಗಿ ಸತ್ತವನಿಗೆ ಈ ಸಮಾಜದಲ್ಲಿ ಬದುಕೋ ಅರ್ಹತೆ ಇತ್ತೋ ಇಲ್ವೋ ಅಷ್ಟು ಹೇಳಿಬಿಡಿ ಸಾಕು, ಅದನ್ನೊಂದು ಕಾಲ್ ಮಾಡಿಬಿಡಿ ನನ್ನ ಎದುರಿಗೆ ಸಾಕು ಅಂತ. ಅಂತ ಬಹಳ ಒಳ್ಳೆ ವಿಷಯ ನ್ಯೂಸ್ ಕೊಟ್ಟಿದ್ದಾರೆ. ಆಮೇಲೆ ನಾನು ಆಂಧ್ರ ತೆಲಂಗಾಣ ಪೊಲೀಸ್ನವ್ರನ್ನ ಅಭಿನಂದಿಸ್ತೀನಿ. ಅದರಲ್ಲೂ ಅವರು ಇನ್ಸ್ಪೆಕ್ಟರ್ ನಮ್ಮ ಕರ್ನಾಟಕದವರು ಅಂತ ಕೇಳ್ಪಟ್ಟು ಕಮಿಷನರ್ 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 ವಿಶ್ವನಾಥ್ ಸಜ್ಜನ ಅವರಿಗೆ, ಹೌದು ರಾಯಚೂರು ಅವರು ಅಂತ ಕೇಳ್ಪಟ್ಟೆ. ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಪೊಲೀಸ್ ತೆಲಂಗಾಣ ಪೊಲೀಸ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟೈಗರ್ ಅಶೋಕ್ ಕುಮಾರ್ ಸರ್. ಓಕೆ ಅಜಿತ್ ಅವರೇ, ಓಕೆ ನಮಸ್ಕಾರ. ಥ್ಯಾಂಕ್ ಯು ಟೈಗರ್ ಅಶೋಕ್ ಕುಮಾರ್. ಎನ್ಕೌಂಟರ್ ಮಾಡಿದ ಈ ಪೊಲೀಸರಿಗೂ ಕೂಡ ಅದು ಅನಿವಾರ್ಯ, ಮತ್ತು ಅದು ಗೊತ್ತಿದ್ದೆ ಎನ್ಕೌಂಟರ್ ಮಾಡಿರ್ತಾರೆ. ಇಂಥದ್ದೊಂದು ಆಗತ್ತೆ. ನಾಳೆ ದಿನ ನಾವು ವರ್ಷಗಟ್ಟಲೆ ಓಡಾಡಬೇಕಾಗತ್ತೆ ನ್ಯಾಯಾಲಯಕ್ಕೆ ಅನ್ನೋದು ಗೊತ್ತಿರುತ್ತೆ ಇವರಿಗೆ. ಆದರೆ ಈ ಕ್ಷಣದಲ್ಲಿ ಅವರಿಗೆ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆಯನ್ನು ನೋಡಿ. ಹೆಣ್ಣು ಮಕ್ಕಳು ಬಂದು ಸಿಹಿ ತಿನ್ನಿಸ್ತಾ ಇದ್ದಾರೆ, ಪಟಾಕಿ ಹೊಡೆದು ಸಂಭ್ರಮಿಸಲಾಗ್ತಾ ಇದೆ ಈ ಸಂಹಾರವನ್ನು, ಈ ಎನ್ಕೌಂಟರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೇದಮೂರ್ತಿ ಅವರೇ. ನಮಸ್ತೆ. ಏನ್ ಹೇಳ್ತೀರಿ? ತುಂಬಾ ಸಂತೋಷ ಸರ್, ಅದು ನಮ್ಮ ಕರ್ನಾಟಕದ ಪೊಲೀಸ್ ಅನ್ನೋದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಎಸ್, ಆದ್ರೆ ಅವರು ನೀವೊಂದು ಹೇಳಿದ್ರಿ ಸರ್, ನಾವು ನೋಡ್ತಾ ಇದ್ವಿ ಟಿವಿನ, ನೀವು ಹೇಳಿದ್ರಿ ಕೋರ್ಟಿಗೆ ಹಲ್ದಾಡಿಸ್ತಾರೆ ಅಂತ. ಕೋರ್ಟಿಗೆ ಹಲ್ದಾಡಿಸೋದಕ್ಕಿಂತ ಮುಂಚೆ ನಮ್ಮ ವಕೀಲರು ವಕಾಲತ್ ಆಗತ್ತೆ ಅಲ್ಲ ಸರ್, ಕೋರ್ಟ್ ಅಲ್ಲಿ ಹಲ್ದಾಡೋದು ವಕೀಲರು ಅಲ್ದೆ ಕೋರ್ಟ್ ಅಲ್ಲಿ ವಕಾಲತ್ತೆ ಆಗ್ಬಾರ್ದು ಅವರು. ಅದಲ್ಲ ಸರ್, ಇಲ್ಲ ಸರ್, ನಮ್ಮಲ್ಲಿ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಯಾರು ವಕಾಲತ್ ಹಾಕದೇ ಇದ್ರೆ ಅಕಸ್ಮಾತ್ ವಕೀಲರನ್ನ ಇಟ್ಟುಕೊಳ್ಳುವಷ್ಟು ದುಡ್ಡು ಆರೋಪಿ ಹತ್ರ ಇಲ್ಲ ಅಂದ್ರೆ ಸರ್ಕಾರನೇ ದುಡ್ಡು ಕೊಟ್ಟವ್ರನ್ನ ವಕೀಲರ ಇಟ್ಟುಕೊಡುತ್ತೆ. ಕಸಬ್ ಪರವಾಗಿ ಕೂಡ ವಾದ ಮಾಡುವ ವ್ಯವಸ್ಥೆಯನ್ನ ಮಾಡಿತ್ತು. ನ್ಯಾಯಾಂಗದ ಆಶಯ ಅದು, ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ತೀರ್ಪು ಕೊಡಬೇಕು ಅನ್ನೋದು ನ್ಯಾಯಾಂಗದ ದಟ್ ಇಸ್ ದ ಮಾರಲ್ ಥಿಂಗ್. ಹೌದು ಹೌದು, ಪೊಲೀಸರನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣಿತಾ ಇದ್ದಾರೆ. ಧನ್ಯವಾದ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.